ಸಂಘಟನೆಯ ವಿರುದ್ಧ ಫ್ಯಾಸಿಸ್ಟ್ ಶಕ್ತಿಗಳು ಮತ್ತು ಏಜೆಂಟರಿಂದ ಪ್ರಾರಂಭಿಸಲಾಗಿರುವ ಹೊಸ ಸುತ್ತಿನ ತೇಜೋವಧೆಯ ಅಭಿಯಾನವನ್ನು ಸಂಘಟನೆಯು ಅನಾವರಣಗೊಳಿಸಲಿದೆ ಮತ್ತು ಅದನ್ನು ಎದುರಿಸಲಿದೆ ಎಂದು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಚೇರ್ಮನ್ ವೈಎಂಎಸ್ ಸಲಾಂ ಹೇಳಿಕೆಯೊಂದರಲ್ಲಿ ತಿಳಿಸಿದ್ದಾರೆ. ಕಳೆದ 2 ದಿನಗಳಿಂದ 3 ವಿಭಿನ್ನ ವರದಿಗಳ ಮೂಲಕ ಸಂಘಟನೆಯ ಹೆಸರು ಕೆಡಿಸುವ ಪ್ರಯತ್ನ ನಡೆದವು. ಈ ತೇಜೋವಧೆಯ ಅಭಿಯಾನದ ಸಂದರ್ಭವನ್ನು ಗಮನಿಸುವುದಾದರೆ ಇದು ಬಿಜೆಪಿ ಮತ್ತು ಆರ್ಎಸ್ಎಸ್ನ ಐಟಿ ಸೆಲ್ನಿಂದ ಪ್ರಾರಂಭಿಸಲಾದ ಅಭಿಯಾನವಾಗಿದೆ ಎಂದು ಸ್ಪಷ್ಟವಾಗುತ್ತದೆ. ಕೆಲ ತಿಂಗಳ ಹಿಂದೆ ಆದಾಯ ತೆರಿಗೆ ಇಲಾಖೆಯು ದತ್ತಿ ಸಂಸ್ಥೆಗಳು ಅನುಭವಿಸುತ್ತಿರುವ ಆದಾಯ ತೆರಿಗೆಗೆ ವಿನಾಯಿತಿಯಿಂದ ಪಾಪ್ಯುಲರ್ ಫ್ರಂಟನ್ನು ಹೊರಗಿಡುವ ರಾಜಕೀಯ ಪ್ರೇರಿತ ನಿರ್ಧಾರವನ್ನು ಕೈಗೊಂಡಿತ್ತು. ಸಂಘಟನೆಯು ಈ ನಿರ್ಧಾರದ ವಿರುದ್ಧ ಕಾನೂನು ಹೋರಾಟವನ್ನು ಪ್ರಾರಂಭಿಸಿದೆ. ಯಾಕೆಂದರೆ ಇದಕ್ಕೆ ನೀಡಲಾಗಿರುವ ಕಾರಣಗಳು ಸ್ವತಃ ರಾಜಕೀಯ ಪ್ರೇರಿತವಾಗಿವೆ. ಇದೀಗ ಅದೇ ಹಳೆ ಸುದ್ದಿಯನ್ನು ಹೊಸದಾಗಿ ಪ್ರಸ್ತುತಪಡಿಸಿ ಕೆಲವು ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ ಎಂದು ವೈಎಂಎಸ್ ಸಲಾಂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರೊಂದಿಗೆ ಪಾಪ್ಯುಲರ್ ಫ್ರಂಟ್ ರೋಹಿಂಗಾ ವಲಸಿಗರ ಮೂಲಕ ಯುಪಿ ಚುನಾವಣೆಯಲ್ಲಿ ಅಕ್ರಮ ಎಸಗುವ ಪಿತೂರಿಯನ್ನು ನಡೆಸಿದೆ ಎಂಬ ಸುಳ್ಳು ಸುದ್ದಿಯನ್ನು ಹರಡಲಾಗುತ್ತಿದೆ. ಈ ಆರೋಪ ಹೊರಿಸಿದ ಸನ್ನಿವೇಶವನ್ನು ಗಮನಿಸುವುದಾದರೆ ಈ ತೇಜೋವಧೆಯ ಅಭಿಯಾನವು ಕೊರೋನಾ ಮಹಾಮಾರಿಯ ವೇಳೆ ವಿಶೇಷವಾಗಿ ಯುಪಿಯಲ್ಲಿ ಸರ್ಕಾರದ ಗಂಭೀರ ಆಡಳಿತ ವೈಫಲ್ಯದಿಂದ ಜನರ ಗಮನ ಬೇರೆಡೆ ಸೆಳೆಯುವ ನಿಟ್ಟಿನಲ್ಲಿ ನಡೆದ ಬಿಜೆಪಿಯ ಹತಾಶ ಸೃಷ್ಟಿಯಾಗಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೇರಳದಲ್ಲಿ ಒಂದು ದೊಡ್ಡ ಕಪ್ಪು ಹಣದ ವ್ಯವಹಾರ ಮತ್ತು ಅಕ್ರಮ ಹಣ ವರ್ಗಾವಣೆಯ ಕಾರಣದಿಂದ ಬಿಜೆಪಿಯ ಹಿರಿಯ ನಾಯಕರ ವಿರುದ್ಧ ತನಿಖೆ ಪ್ರಾರಂಭವಾದ ಬಳಿಕದಿಂದ ಪಕ್ಷವು ಸಂಕಷ್ಟಕ್ಕೆ ಸಿಲುಕಿದೆ. ಜಿಲೆಟಿನ್ ಕಡ್ಡಿಗಳನ್ನು ವಶಪಡಿಸಿಕೊಂಡಿರುವ ವಿಚಾರಕ್ಕೆ ಸಂಬಂಧಿಸಿ ತನಿಖೆ ಮುಂದುವರೆದಿದೆ ಎಂದು ಕೇರಳ ಪೊಲೀಸರು, ರಾಜ್ಯ ತನಿಖಾ ಏಜೆನ್ಸಿಗಳು ಮತ್ತು ಪ್ರಾದೇಶಿಕ ಮಾಧ್ಯಮಗಳು ಹೇಳುತ್ತಿದ್ದರೂ ಬಿಜೆಪಿ ಹಿನ್ನೆಲೆಯ ಮಾಧ್ಯಮ ಒಂದು ವರ್ಗವು ಇದನ್ನು ಪಾಪ್ಯುಲರ್ ಫ್ರಂಟ್ನೊಂದಿಗೆ ಸಂಬಂಧ ಕಲ್ಪಿಸುವ ಹತಾಶ ಪ್ರಯತ್ನ ನಡೆಸುವುದರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಎಂದು ವೈಎಂಎಸ್ ಸಲಾಂ ಕುಹುಕವಾಡಿದ್ದಾರೆ. ಸಂಘಟನೆಯ ಹೆಸರು ದುರ್ಬಳಕೆ ಮಾಡಿಕೊಂಡು ಜನರನ್ನು ದಾರಿ ತಪ್ಪಿಸುವ, ರಾಜಕೀಯ ವಿಚಾರಗಳನ್ನು ಹೈಜಾಕ್ ಮಾಡುವ ಸುಳ್ಳು ಭಯೋತ್ಪಾದನಾ ನಿರೂಪಣೆಗಳ ಮೂಲಕ ಅಮಾಯಕರನ್ನು ಬಲಿಪಶು ಮಾಡುವುದನ್ನು ವೀಕ್ಷಿಸುತ್ತಾ ಪಾಪ್ಯುಲರ್ ಫ್ರಂಟ್ ಮೌನವಾಗಿರದು. ಸಂಘಟನೆಯು ಈ ಅಪಪ್ರಚಾರವನ್ನು ಎದುರಿಸಲಿದೆ ಮತ್ತು ಎಲ್ಲ ಕಾನೂನಾತ್ಮಕ ಪ್ರಜಾಸತ್ತಾತ್ಮಕ ವಿಧಾನಗಳನ್ನು ಬಳಸಿಕೊಂಡು ದೇಶದ ಜನತೆಯ ಮುಂದೆ ಇದನ್ನು ಅನಾವರಣಗೊಳಿಸಲಿದೆ ಎಂದು ವೈಎಂಎಸ್ ಸಲಾಂ ಹೇಳಿದ್ದಾರೆ.